ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅರೆಸ್ಟ್ ಆಗಬಹುದು ಮಾಜಿ ಏನು ಮಂತ್ರಿ ನಾಗೇಂದ್ರ ಅವರು. ಬಿ ನಾಗೇಂದ್ರ ಅವರ ಮನೆಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಶೋಧವನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ಇವತ್ತು ಮತ್ತೆ ನಾಗೇಂದ್ರ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಆಪ್ತ ಹರೀಶ್ ನೀಡಿರುವಂತಹ ಹೇಳಿಕೆಯನ್ನ ಆಧರಿಸಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಾಗೇಂದ್ರಗೆ ಹಣ ತಂದು ಕೊಟ್ಟಿದ್ದಾಗಿ ಈಗಾಗಲೇ ಖುದ್ದಾಗಿ ಹರೀಶ್ ಅವರೇ ಒಪ್ಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ 7 ಗಂಟೆ ಶುರುವಾಗಿದ್ದಂತಹ ಇಡಿ ತಂಡದ ಪರಿಶೀಲನೆ ಮಧ್ಯರಾತ್ರಿ ಮಿಡ್ನೈಟ್ ವರೆಗೂ ಕೂಡ ಸರ್ಚ್ ಮಾಡಿದ್ದಾರೆ ಇಡಿ ತನಿಖಾ ತಂಡ. ನಾಗೇಂದ್ರ ಅವರ ಸಮ್ಮುಖದಲ್ಲಿ ಎಲ್ಲಾ ದಾಖಲೆಗಳನ್ನಿಟ್ಟು ಕೂಡ ಸರಣಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಎಲ್ಲಿಂದ ಬಂತು ಹಣ ಅನ್ನೋದಾಗಿ ಹಲವಾರು ಪ್ರಶ್ನೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ನಾಗೇಂದ್ರ ಅವರ ಎದುರೆ ಏನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ನಿನ್ನೆ ಒಟ್ಟು 18 ಕಡೆ ರೇಡ್ ಮಾಡಿತ್ತು ಇಡಿ ಅಧಿಕಾರಿಗಳ ತಂಡ. ಮಧ್ಯರಾತ್ರಿ ಪರಿಶೀಲನೆ ಮುಗಿಸಿ ನಾಗೇಂದ್ರ ಅವರ ಮನೆಯಲ್ಲಿ ಕೂಡ ಏನು ಬೀಡು ಬಿಟ್ಟಿತ್ತು ಇಡಿ ಟೀಮ್. ಇದೀಗ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನ ಶುರು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿ, ಬೆಂಗಳೂರು, ಹೈದರಾಬಾದ್ ನಲ್ಲಿ ರೇಡ್ ನಲ್ಲಿ ಸಿಕ್ಕಂತಹ ಮಾಹಿತಿಗಳನ್ನ ಆಧರಿಸಿ ಈಗ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ರೇಡ್ ಅಂತ್ಯಗೊಳಿಸಿದ ನಂತರ ಏನು ಕೂಡಲೇ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ರೇಡ್ ವೇಳೆ 187 ಕೋಟಿ ಹಣ ವರ್ಗಾವಣೆ ಸಂಬಂಧ ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಮೇಲೆ ಈಗಾಗಲೇ ಏನು ಮಂತ್ರಿಯಾದಂತಹ ಬಿ ನಾಗೇಂದ್ರ ಅವರ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಳೆದ 24 ಗಂಟೆಯಲ್ಲಿ ಬಳ್ಳಾರಿ, ಬೆಂಗಳೂರಿನಲ್ಲೂ ಕೂಡ ಶೋಧವನ್ನ ಮಾಡ್ತಾ ಇದೆ ಇಡಿ ತಂಡ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅರೆಸ್ಟ್ ಆಗಬಹುದು ಮಾಜಿ ಮಂತ್ರಿ ಬಿ ನಾಗೇಂದ್ರ ಅವರು. ನಿನ್ನೆ ತಡರಾತ್ರಿವರೆಗೂ ಕೂಡ ಶೋಧವನ್ನ ಮಾಡಿತ್ತು ಇಡಿ ಅಧಿಕಾರಿಗಳು. ಇವತ್ತು ಮತ್ತೆ ನಾಗೇಂದ್ರ ಅವರ ಮನೆಯಲ್ಲೂ ಕೂಡ ಏನು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗಬಹುದು ಮಾಜಿ ಮಂತ್ರಿ ನಾಗೇಂದ್ರ ಅವರು. ಈಗಾಗಲೇ ಬಿ ನಾಗೇಂದ್ರ ಅವರ ಮನೆಯಲ್ಲಿ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನ. ನಿನ್ನೆ ಮಿಡ್ನೈಟ್ ವರೆಗೂ ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ನಾಗೇಂದ್ರ ಅವರ ಮನೆಯಲ್ಲಿ ಏನೆಲ್ಲ ಸಿಗ್ತಾವೆ ದಾಖಲೆಗಳ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ. ಆಪ್ತ ಹರೀಶ್ ನೀಡಿರುವಂತಹ ಹೇಳಿಕೆಯನ್ನು ಆಧರಿಸಿ ಈಗ ನಾಗೇಂದ್ರ ಅವರ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನಾಗೇಂದ್ರಗೆ ಹಣವನ್ನ ತಂದು ಕೊಟ್ಟಿದ್ದಾಗಿ ಈಗಾಗಲೇ ಹರೀಶ್ ಅವರು ಕೂಡ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ 7 ಗಂಟೆಗೆ ಶುರುವಾಗಿದ್ದಂತಹ ಇಡಿ ತಂಡದ ಪರಿಶೀಲನೆ ಮಿಡ್ನೈಟ್ ವರೆಗೂ ಕೂಡ ಸರ್ಚ್ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಏನೆಲ್ಲ ಸಿಗಬಹುದು ನಾಗೇಂದ್ರ ಸಮ್ಮುಖದಲ್ಲಿ ಎಲ್ಲಾ ದಾಖಲೆಗಳನ್ನಿಟ್ಟು ಈಗಾಗಲೇ ಸರಣಿ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಇವತ್ತು ಮತ್ತೆ ನಾಗೇಂದ್ರ ಎದುರೆ ಪರಿಶೀಲನೆ ಮಾಡುತ್ತೆ ಇಡಿ ಅಧಿಕಾರಿಗಳ ತಂಡ. ನಿನ್ನೆ ಒಟ್ಟು 18 ಕಡೆ ರೇಡ್ ಮಾಡಿತ್ತು. ಮಧ್ಯರಾತ್ರಿ ಪರಿಶೀಲನೆ ಮುಗಿಸಿ ಈಗಾಗಲೇ ಅವರ ಮನೆಯಲ್ಲೇ ಕೂಡ ಬೀಡು ಬಿಟ್ಟಿದೆ. ಇದೀಗ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನ ಶುರು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು, ಹೈದರಾಬಾದ್ ಅಲ್ಲಿ ರೇಡ್ ನಲ್ಲಿ ಸಿಕ್ಕಂತಹ ಮಾಹಿತಿಗಳನ್ನ ಆಧರಿಸಿ ಕೂಡ ಈಗ ಏನು ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅವರ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ರೇಡ್ ಅಂತ್ಯಗೊಳಿಸಿದ ಕೂಡಲೇ ನಾಗೇಂದ್ರ ಅವರ ಅರೆಸ್ಟ್ ಮಾಡುವಂತಹ ಬಹುತೇಕ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ರೇಡ್ ವೇಳೆ 187 ಕೋಟಿ ಹಣವನ್ನ ವರ್ಗಾವಣೆ ಮಾಡಿದಂತಹ ಸಂಬಂಧ ಮಹತ್ವದ ದಾಖಲೆಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಹೀಗಾಗಿ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಮೇಲೆ ಏನು ಬಿ ನಾಗೇಂದ್ರ ಅವರ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕಳೆದ 24 ಗಂಟೆಯಲ್ಲಿ ಬಳ್ಳಾರಿ, ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಶೋಧವನ್ನ ನಡೆಸ್ತಾನೆ ಬರ್ತಾ ಇದೆ. ಸೊ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಈಗ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಬಹುದು.